ಮೇಲಿದ್ದೀವಿ. ಒಂದು ಇಂಡಿಯಾದಲ್ಲಿ ಒಂದು ಬೆಸ್ಟ್ ಸ್ಟಾಕ್ ಮಾರ್ಕೆಟ್ ನಮ್ಮ ಬೆಂಗಳೂರು ಅಂತ ತುಂಬ ಜನ ಅಗ್ರಿಕಲ್ಚರಲ್ಲಿ ಮರ ಗಿಡ ಬೆಳೆಯೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ ಅಂತೆಲ್ಲ ಹೇಳ್ಕೊಟ್ಟಿದ್ದೆ. ಅಲ್ಲೇ ಇಲ್ಲಿ ದುಡ್ಡು ಬೆಳೆಯೋದು ಹೆಂಗೆ ಅಂತ ನೋಡ್ಬೋದು. ದುಡ್ಡು ಬೆಳೆಯುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ, ಆದರೆ ರಿಸ್ಕ್ ಫ್ಯಾಕ್ಟರ್ ಅಷ್ಟೇ ಇರುತ್ತೆ. ತುಂಬ ಜನ ಎಲ್ಲಿ ದುಡ್ಡು ಬೆಳೆಯುತ್ತೆ ಅಂದರೆ ಈ ಥರ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ದುಡ್ಡು ಬೆಳೆಯುತ್ತೆ. ಒಂದು 4 ವರ್ಷ 5 ವರ್ಷದ ಬ್ಯಾಕು ವಿಡಿಯೋ ಮಾಡಿದೆ, ಫುಡ್ ಸಂಸ್ಥೆ ಇತ್ತು, ಅವರು ಇಲ್ಲಿ ದೊಡ್ಡ ಸಂಸ್ಥೆ ಆಗಿದೆ. 100 ಜನ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಒಂದು ಸ್ಟಾಕ್ ಮಾರ್ಕೆಟ್ಗೆ ಒಂದು ಕಲಿಯೋಕೆ ಬಂದಿದ್ದಾರೆ ಅಂದರೆ ಅದು ನಮ್ಮ ಬೆಂಗಳೂರು ಹೆಮ್ಮೆ ಅಂತ ಹೇಳ್ಬೋದು. ಯಾವ್ಯಾವ ಥರ ಇದ್ದಾರೆ, ಇಲ್ಲೊಬ್ಬರು ಇದ್ದಾರೆ ಕಂಪ್ನಿ, ಒಂದು ವರ್ಕರು ಒಂದು ಇದ್ದಾರೆ, ಸಪೋರ್ಟರ್ ಇದ್ದಾರೆ, ಎಲ್ಲರಿಗೂ ಲೈವ್ ಸ್ಟಾಕ್ ಮಾರ್ಕೆಟ್ ಮಾಡೋದು. ಇವೆಲ್ಲ ಒಂದು ಬೇರೆ ಕಡೆ ಬಂದು ಕಲ್ತಿರ್ತೀರ, ಮನೇಲಿ ಮಾಡ್ತೀರಾ, ಆದರೆ ಇಲ್ಲಿ ಇಲ್ಲೇ ಮಾಡಿಸ್ತಾರೆ, ಇಲ್ಲೇ ರಿಸ್ಪೆಕ್ಟ್ನೂ ಹೇಳ್ಕೊಡ್ತಾರೆ, ಪ್ಲಸ್ ಪ್ರಾಫಿಟ್ಟು ಎರಡೂ ಹೇಳ್ಕೊಡ್ತಾರೆ. ಬಗ್ಗೆ ಮಾತಾಡೋಣ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳ್ತೀರಾ? ಹೆಸರು ಮಂಜುನಾಥ್. ಮಂಜುನಾಥ್ ಅಂತನಾ? ಓಕೆ. ನೀವೇನಾಗಿಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲಿ ಏನು ಮಾಡ್ತಿಲ್ಲ, ನಾನು ಇಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೆ. ಓಹ್, ಸ್ಟೂಡೆಂಟ್ಸ್? ಸ್ಟೂಡೆಂಟು. ಸೊ ನನಗೆ ಇದು ವರ್ಕ್ ಆಯಿತು, ಅದಾದಮೇಲೆ ಕಲ್ತನ್ನು ಪ್ರಾಫಿಟ್ ಮಾಡ್ತೇನೆ. ಪ್ರಾಫಿಟ್ ಮಾಡ್ತೀರಾ? ನಿಮ್ದು ಊರು ಸರ್? ಬೆಂಗಳೂರು. ಬೆಂಗಳೂರು. ನಿಮ್ದು ಎಜುಕೇಷನ್? ಎಜುಕೇಷನ್ ಐ ಡಿಡ್ ಮೈ ಬಿ ಕಾಮ್ ಅಂಡ್ ಫ್ಯಾಷನ್ ಡಿಸೈನಿಂಗ್. ಫ್ಯಾಷನ್ ಡಿಸೈನಿಂಗ್. ಸ್ಟಾಕ್ ಮಾರ್ಕೆಟಿಗೆ ಏನಕ್ಕೋಸ್ಕರ ಕಲಿಬೇಕು ಅಂತ ಅನ್ನಿಸ್ತು? ಸೊ ನನ್ನ ಮುಂಚೆನೇ ನನಗೆ ಇಂಟ್ರೆಸ್ಟ್ ಇದೆ ಸ್ವಲ್ಪ, ಲೈಕ್ ಪಿ ಯು ಅಲ್ಲೆಲ್ಲ ಅವಾಗೆಲ್ಲ ನಾನು ಲೈಕ್ ಇಷ್ಟೊಂದು ಬ್ರೋಕರ್ಸ್ ಎಲ್ಲ ಏನಿರಲಿಲ್ಲ, ತುಂಬ ಕಷ್ಟ ಆಯಿತು ಲೈಕ್ ಅಕೌಂಟ್ ಓಪನ್ ಮಾಡೋದೇ. ಆ ಟೈಮಲ್ಲೇ ಇಂಟ್ರೆಸ್ಟ್ ಇತ್ತು. ಒನ್ಸ್ ನಾನು ಓಪನ್ ಮಾಡಿದ್ಮೇಲೆ ಪ್ರಾಫಿಟ್ ಟು ಲಾಸ್ ನೋಡ್ತಿದ್ದೆ, ಬಟ್ ಕಲ್ತು ಮಾಡಿದ್ರೆ ಇದ್ರೆ ಬೆಟರ್ ಅಂತ ಬೆಟರ್ ಅಂತ. ಈ ಸೆಕ್ಷನ್ಗೆ ಏನಂತಾರೆ, ಇದೆಲ್ಲ ಹಿಂಗೆ ಆರೋ ಮಾರ್ಕ್ ಎಲ್ಲ ಇತ್ತು, ಆದರೆ ತುಂಬ ಜನಗಳಿಗೆ ಗೊತ್ತಿಲ್ಲ. ಈಗ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಏನೋ ಅನ್ಕೋತಾರೆ, ಇದೆಲ್ಲ ಏನು ಸೆಕ್ಷನ್ ಅಂತ? ಟ್ರೇಡಿಂಗ್ ಸೆಟಪ್ ಅಂತ. ಮೇನ್ಲಿ ಬಂದ್ಬಿಟ್ಟು ಇದು ಮೇನ್ಲಿ ಬಂದ್ಬಿಟ್ಟು ಇಂಟ್ರಾಡೇಗೋಸ್ಕರನೇ ಮಾಡಿರೋದು ಇದು. ಇದು ಯಾಕಂದರೆ ಫಸ್ಟ್ ಇದೇನೇ ಹೇಳ್ಬಿಡಿ, ಇದು ಇದೇನಿಲ್ಲ, ಇದು ಒಂದೊಂದು ಮಾನಿಟರಲ್ಲಿ ಒಂದೊಂದು ಸ್ಟಾಕ್ ಹೋಗ್ತಿದ್ವಿ. ಎಕ್ಸಾಂಪಲ್ ಇಲ್ಲಿ ನೋಡಿ, ನಿಫ್ಟಿ 50 ಸ್ಟಾಕ್ಸು, ನಿಫ್ಟಿ 50 ಸ್ಟಾಕ್ಸಲ್ಲಿ ಇದು ರಿಲಯನ್ಸು ಮತ್ತು HDFC ಎಲ್ಲ ಹೆವಿ ವೆಯ್ಟ್ಸ್, ಟಿ ಸಿ ಎಸ್ ನೋಡ್ಬೋದು, ಇವರು ಸ್ವಲ್ಪ ದೊಡ್ಡ ದೊಡ್ಡ ಸ್ಟಾಕ್ಸ್ ಇರೋದಲ್ಲ, ದೊಡ್ಡ ದೊಡ್ಡ ಸ್ಟಾಕ್ಸ್ನ ಒಂದೊಂದು ಕಂಪ್ಯೂಟರ್ಲ್ಲಿ ಹಾಕೊಳ್ತೀವಿ ಮಾನಿಟರಲ್ಲಿ. ಸೊ ಅದು ಮಾನಿಟರ್ಲ್ಲಿ ಹಾಕೊಂಡಾಗ ನಮಗೇನಂದರೆ ಕನ್ಫರ್ಮೇಷನ್ ಸಿಗುತ್ತೆ, ಇವಾಗ ಮಾರ್ಕೆಟ್ ಅಪ್ ಹೋಗುತ್ತಾ ಇಲ್ಲ ಡೌನ್ ಹೋಗುತ್ತಾ ಅಂತ ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದು. ಒಂದು ಇನ್ನೊಂದು ಬಂದ್ಬಿಟ್ಟು ಯು ಕ್ಯಾನ್ ಯೂಸ್ ಸಮ್ ಇಂಡಿಕೇಟರ್ಸ್. ಇಂಡಿಕೇಟರ್ಸ್ ಏನಂದರೆ, ಇಂಡಿಕೇಟರ್ಸ್ ನಾನು ಅಂದ್ಕೊಂಡು ಏನು ಮಾಡೋಕ್ಕಲ್ಲ, ಬಟ್ ಅದೊಂದು ಕನ್ಫರ್ಮೇಷನ್. ಸೊ ಆಲ್ ಸ್ಕ್ರೀನ್ ಇರೋದ್ರಿಂದ ಒಟ್ಟಿಗೆ ನಮಗೆ ಮಾರ್ಕೆಟು ಬುಲಿಶ್ ಆಗುತ್ತೋ ಬೇರಿಶ್ ಆಗುತ್ತೋ ಅಂತ ಕನ್ಫರ್ಮ್ ತೊಗೊಂಡು ನಾವು ಟ್ರೇಡ್ ತೊಗೊಂಡ್ರೆ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಜಾಸ್ತಿ ಇರುತ್ತೆ. ಓಕೆ. ಇವೆಲ್ಲ ಬಂದು ನಿಫ್ಟಿ 50 ಇದೆ, ನಿಫ್ಟಿ 50 ಸ್ಟಾಕ್ಸ್ ಇದೆಲ್ಲ. ಇದು ಬಂದ್ಬಿಟ್ಟು ಹೀಟ್ ಮ್ಯಾಪ್ ಅಂತಾರೆ. ಇದು ಬ್ಯಾಂಕ್ ನಿಫ್ಟಿ ಅಲ್ವಾ ಇವೆಲ್ಲ? ಬ್ಯಾಂಕ್ ನೀವು ಇದಲ್ವಾ ಇದು? ಇಲ್ಲ ಇಲ್ಲ, ಇದು ನಿಫ್ಟಿ 50 ಸ್ಟಾಕ್ಸ್. ನಿಫ್ಟಿ 50. ಇದು ಬ್ಯಾಂಕ್ ತಂದು ಬರುತ್ತಲ್ಲ, ಅದು ಸಪ್ರೇಟ್ ಅದು ಬರಲ್ಲ? ಇದು ಬರಲ್ಲ. ಬ್ಯಾಂಕ್ ನಿಫ್ಟಿ ಬೇರೆ ಬರುತ್ತಲ್ಲ? ಓಕೆ. ಈ ನಿಫ್ಟಿ 50 ಇದು? ಓಕೆ. ಅದ್ರದ್ದು ಮಾತ್ರ ಚಾರ್ಟ್ಗಳಿವೆಲ್ಲವಾ? ಇಲ್ಲ, ಇದು ನಿಮ್ಗೆ ಯಾವ ಚಾರ್ಟ್ ಹಾಕ್ತೀರೋ ಇವಾಗ ನೋಡಿದ್ದು, ನೀವು ಇದು ಬ್ಯಾಂಕ್ ನಿಫ್ಟಿ ಅಂತ. ಇದರಲ್ಲಿ ಬ್ಯಾಂಕ್ ನಿಫ್ಟಿ ನೀವು ಚೇಂಜ್ ಮಾಡ್ಕೊಬೋದು, ನಿಫ್ಟಿನೂ ಚೇಂಜ್ ಮಾಡ್ಕೊಬೋದು. ಇದು ನೋಡಿ, ಇದು ನಿಫ್ಟಿ ಆಗ. ಸೊ ಇವಾಗ ಎಕ್ಸಾಂಪಲ್ ನಿಮ್ಗೆ ಯಾವ್ದಾದ್ರು ಒಂದು ಸ್ಟಾಕ್ ಹೇಳಿ, ಇಷ್ಟ ಆಗಿರೋ ಸ್ಟಾಕ್ಸ್ ನಿಮಗೆ. ಈಗ ಯಾವುದು ಇದು? HDFC ಇಲ್ಲ, ಇದಕ್ಕೆ ಇನ್ಫೋಸಿಸ್ ಹಾಕ್ಬಿಡಿ. ಸುಧಾಮೂರ್ತಿ ಅಮ್ಮ ಅಂತ ಇರ್ತಾರಲ್ಲ, ಇನ್ಫೋಸಿಸ್ ಹಾಕ್ಬಿಡಿ. ಓಕೆ. ಇನ್ಫೋಸಿಸಲ್ಲಿ ನಾವು ಓನರ್ ಆಗ್ಬೋದು ಶೇರ್ ತಗೊಂಡ್ರೆ ಅಲ್ವಾ? ಇಟ್ಸ್ ಡಿಪೆಂಡ್ಸ್, ನೀವು ಲಾಂಗ್ ಟರ್ಮ್ ತೊಗೊಂತೀರಾ, ಶಾರ್ಟ್ ಟರ್ಮ್ ತೊಗೊಂತೀರಾ, ಇಲ್ಲ ಇಂಟ್ರಾಡೇ ಮಾಡ್ತೀರಾ. ಇದು ನೋಡಿ, ಅವ್ರದ್ದು ಎಷ್ಟಿದೆ ಇನ್ಫೋಸಿಸ್? ಇನ್ಫೋಸಿಸ್ ಇವಾಗ ಕರೆಂಟಾಗಿ 1268 ಇದೆ. ನಿನ್ನೆ ಎಷ್ಟಿತ್ತು? ನಿನ್ನೆ 1258. ನಿನ್ನೆ? ಓ, ಇವತ್ತಿಗೆ 10 ರುಪೀಸ್ ಹೆಚ್ಚಿಗೆ ಆಗಿದೆ ಇದು ನಿಫ್ಟಿಲಿ. ಓಕೆ. ನಾವು ನೆನ್ನೆ ತಗೊಂಡು ಇವತ್ತು ಸೇಲ್ ಮಾಡಿದ್ರೆ 10 ರೂಪಾಯಿ ಲಾಭ ಬರ್ತಾ ಇತ್ತು. 10 ರುಪೀಸ್ ಪ್ರಾಫಿಟ್. ಓಕೆ, 10 ರುಪೀಸ್. ಲಾಸ್ಟ್ ವೀಕ್ ಎಷ್ಟಿತ್ತು? ಲಾಸ್ಟ್ ವೀಕು 1244 ಇದೆ. ಲಾಸ್ಟ್ ವೀಕಿಗೆ ಒಂದು 28 ರುಪೀಸ್ ಇದಾಗುತ್ತೆ. ಓಕೆ, ಗ್ರೋ ಆಗಿದೆ. ಇದಕ್ಕೆ ಏನಂತಾರೆ ಫುಲ್ ಓವರಾಲ್ ಮೆಥಡ್? ಇದು ಬಂದ್ಬಿಟ್ಟು ಅದೇ ಸ್ಟಾಕ್ ನೋಡೋದಕ್ಕೆ. ಇದು ಒಂದು ನಿಮಿಷ, ಎಕ್ಸಾಂಪಲ್ಲು SBI ಬ್ಯಾಂಕ್ ಇದೆ ಅಲ್ಲ, ಇದು ಇವಾಗ 585 ಇದೆ. ಸೊ ನಾವೇನು ಮಾಡ್ತೀವಿ ಅಂದರೆ, ಇವಾಗ ಯಾವಾಗೂ ಬುಲಿಶ್ ಆದ್ರೇ ನಾವು ದುಡ್ಡು ಮಾಡ್ತೀವಿ ಅಂತ ಅನ್ಕೊಂತಾರೆ ಎಲ್ಲರೂ, ಬಟ್ ಮಾರ್ಕೆಟ್ ಬಿದ್ದಾಗ್ಲೂ ದುಡ್ಡು ಮಾಡ್ಬೋದು ಇದರಲ್ಲಿ, ನಿಫ್ಟಿಲಿ. ನಿಫ್ಟಿ 50ಯಲ್ಲಿ ಲೈಕ್ ನೋಡಿ, ಇವಾಗ 558 ಇದೆ. ಇವಾಗ ನಾವು 558 ಸೆಲ್ ಮಾಡಿಬಿಟ್ಟು ಇಲ್ಲಿ ಬೈ ಮಾಡಿದ್ರೆ ನಮಗೆ ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಬರುತ್ತೆ ಸರ್, ತುಂಬ ಇದಿದೆ, ಹೆಡ್ಜಿಂಗ್ ಎಲ್ಲ ಇದೆ. ಸೊ ಅದು ಒಂದೊಂದು ಒಂದೊಂದು ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತಾರೆ. ಓಕೆ. ನೀವೊಂದು TD ಅಕಾಡೆಮಿ ಅಂತ ಹೇಳಿ, ಒಂದು ನವರಂಗು ಪ್ಲಸ್ ಮೋದಿ ಹಾಸ್ಪಿಟ್ಲು ಒಂದು ಮಧ್ಯದಲ್ಲಿ ಬರುತ್ತೆ. ಅವ್ರದ್ದೊಂದು ನಂಬರು ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಒಂದು ಗೂಗಲಲ್ಲಿ ಹೊಡೆದ್ರೆ ಒಂದು TD ಅಕಾಡೆಮಿ ಬರುತ್ತೆ. ಓಕೆ. ಒಂದು ದುಡ್ಡು ಮಾಡಬೇಕು ಅಂದರೆ ಇಲ್ಲಿ ಬಂದು ಒಂದು ಜಾಯಿನ್ ಆಗಿ, ಆದರೆ ಮನಿ ರಿಸ್ಪೆಕ್ಟ್ರು ಇರುತ್ತೆ ನೋಡ್ಬೋದು. ಬೇರೆ ಬೇರೆ ರಾಜ್ಯದಿಂದ
ಮೋಸ್ಟ್ಲಿ ಅಲ್ಲಿ ನೇಪಾಳ ಅಂತ ಕಾಣುತ್ತೆ, ಬೇರೆ ಬೇರೆ ಕಂಟ್ರಿನಲ್ಲಿ ಇರುತ್ತೆ, ಅದನ್ನು ಮಾತಾಡ್ಸೋಣ ಲಾಸ್ಟಿಗೆ. ಪ್ರತಿಯೊಬ್ಬರು ಒಂದು ವಿಸಿಟ್ ಮಾಡಿ, ನೀವು ಸೇರಲಿಲ್ಲ ಅಂದರೆ ಪರವಾಗಿಲ್ಲ, ಜಸ್ಟ್ ಹೆಂಗೆ ನಡೆಯುತ್ತೆ ಅಂತ ಹೇಳಿ ಬಂದು ಒಂದು ವಿಸಿಟ್ ಮಾಡ್ಕೊಂಡೋಗಿ ಖುಷಿಯಾಗುತ್ತೆ. ನಾನೊಂದು ಚಿಕ್ಕದು ಪುಟ್ಟ ಕಂಪ್ನಿ ಇದ್ದಾಗಲೂ ಬರ್ತಾ ಇದ್ದೀನಿ ಟಿ ಡಿ ಅಕಾಡೆಮಿಗೆ. ಗುಡ್ ವ್ಯಾಲ್ಯೂ ಫಾರ್ ಮನಿ ಅಂತೇಳಿರ್ಬೋದು ನನಗಿರೋ ಒಂದು ನಾಲೆಡ್ಜಿಗೆ ಪ್ರಕಾರ. ನಾನು ಎಲ್ಲದೂ ಕಲ್ತಿದ್ದೀನಿ, ಇವಾಗ ಮರ್ತೋಗ್ಬಿಟ್ಟಿದ್ದೀನಿ ಅಗ್ರಿಕಲ್ಚರ್ ಒಂದಾದಮೇಲೆ. ಆದರೆ ನಾನು ಮಾಡೋಕ್ಕೆ ಹೋಗಿಲ್ಲ ಮನಿ ರಿಸ್ಕ್ ಫ್ಯಾಕ್ಟರ್ ಅಂತೇಳಿ. ಒಂದು ಸ್ವಲ್ಪ ಚಾಲೆಂಜ್ ಇದ್ದವರು ಒಂದು ಬಂದು ಒಂದು ಪರಿಪೂರ್ಣವಾಗಿ ಕಲ್ತು ಒಂದು ಮಾಡೋರು ಸಕ್ಸಸ್ ಆಗಿ ಒಂದು ಅದ್ಭುತವಾಗಿ ಒಂದು ಶೇರ್ ಟ್ರೇಡಿಂಗ್ ಮಾಡಿ ಅಂತೇಳಿ ನಾನು ಮಾತನ್ನು ಮುಗಿಸ್ತಾರೆ. ಇನ್ನೂ ಒಂದು ಹಲವಾರು ಜನ ಮಾತಾಡೋಣ, ಬನ್ನಿ.